ಜಾಸ್ತಿ ಆಗುತ್ತೆ, ಉದ್ಯೋಗ ಜಾಸ್ತಿ ಆದರೆ ಇನ್ವೆಸ್ಟ್ಮೆಂಟ್ ಬರ್ತದೆ. ನೀವು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮಾತ್ರ ಕೊಟ್ಟುಬಿಟ್ಟು ಕೊಂಡ್ಕೊಳ್ಳಕ್ಕೆ ಜನಗಳಿಗೆ ಶಕ್ತಿನ ಇಲ್ಲ ಅಂದ್ರೆ ಫ್ಯಾಕ್ಟ್ರಿ ಮಾಡಿ ಯಾರು ಕೊಂಡ್ತಾರೆ? ನಿಮ್ಮದು ಫ್ಯಾಕ್ಟ್ರಿ ಮುಚ್ಚಬೇಕಾಗುತ್ತೆ. ಫ್ಯಾಕ್ಟ್ರಿಗೆ ಬಿಸ್ನೆಸ್ ಆಗಬೇಕಲ್ಲ, ಜನಗಳ ಕೈಯಲ್ಲಿ ದುಡ್ಡಿದ್ರೆ ತಾನೇ ಬಿಸ್ನೆಸ್ ಆಗೋದು. ಜನ ಏನು ಖರೀದಿ ಮಾಡ್ತಾರೆ? ಪೇಸ್ಟು, ಸೋಪು, ಪೆನ್ನು, ಪೆನ್ಸಿಲ್ಲು, ಡೀಸಲ್ಲು, ಪೆಟ್ರೋಲು, ದಿನಕ್ಕೆ ಬೇಕಾಗಿರೋ ಆಯಿಲ್ಲು, ಮನೆಯಲ್ಲಿ ಅಡುಗೆಗೆ ಬೇಕಾಗಿರೋ ಆಯಿಲ್ಲು, ಮಸಾಲ, ಇದು ಪ್ರತಿಯೊಂದು ಕೂಡ ಡಿಮ್ಯಾಂಡ್ ಜನರೇಟ್ ಆಗುತ್ತೆ. ಡಿಮ್ಯಾಂಡ್ ಜನರೇಟ್ ಆದರೆ ಎಕಾನಮಿ ಬೆಳೆಯುತ್ತೆ, ಉದ್ಯೋಗ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಬಡವ್ರ ಕೈ ಕೊಟ್ಟಿದ್ದ ದುಡ್ಡು ಯಾರೂ ಸ್ವಿಸ್ ಬ್ಯಾಂಕಲ್ಲಿ ಇಡಲ್ಲ, ಆವತ್ತಿನ ದಿನಾನೇ ಹೋಗಿ ಖರ್ಚು ಮಾಡಿದ್ರೆ ಅದರಿಂದ ಕರ್ನಾಟಕದ ಆರ್ಥಿಕ ಶಕ್ತಿನೂ ಕೂಡ ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ. ರೈಟ್. ಇದ್ರ ಜೊತೆಗೆ ಈ ಟ್ಯಾಕ್ಸೇಷನ್ಸ್ ಬಗ್ಗೆ ಮಾತಾಡೋಣ. ಈಗಾಗಲೇ ನೀವು ಕೊಡ್ತಾ ಇದ್ದೀರಿ ಒಂದು ಕಡೆ, ಇನ್ನೊಂದು ಕಡೆಗೆ ಈಗ ಮದ್ಯದ ಮೇಲೆ ಶುಲ್ಕ ಹೆಚ್ಚಳ ಆಗಿದೆ, ತೆರಿಗೆ ಹೆಚ್ಚಳ ಆಗಿದೆ. ಈಗ RTO ಸೇರಿದಂತೆ ಬೇರೆ ಬೇರೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅದನ್ನು ಹೆಚ್ಚಳ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ, ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಳ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಎಲ್ಲೋ ಒಂದು ಕಡೆಗೆ ನೀವು ಕೊಡ್ತಾ ಇರೋದು ಅದೇ ರೀತಿ, ಮತ್ತೆ ಸಂಪನ್ಮೂಲಗಳನ್ನು ಇಲ್ಲಿಂದನೇ ನೀವು ಕೊಡಬೇಕು, ಕೊಡೋದಕ್ಕೂ ಕೂಡ ಇಲ್ಲಿಂದನೇ ನೀವು ಹಣ ತರಬೇಕಾಗತ್ತೆ. ಹೀಗಾಗಿ ಒಂದು ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆಯಿಂದ ಕಿತ್ಕೊಳ್ಳುವಂಥ ಪ್ರಯತ್ನ ಆಗತ್ತಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಅಂತದ್ದು ಶ್ರೀಮಂತರು ಇರ್ತಾರೆ, ಅವರಿಂದ ಕೊಟ್ಟು ನಾನು ಇವರಿಗೆ ಕೊಡ್ತೀವಿ ಅಂದರೆ ಬಡವರಿಗೆ ಕೊಡ್ತೀವಿ ಅನ್ನೋದನ್ನು ಎಷ್ಟು ಲಾಜಿಕಲ್ ಆಗಿರುತ್ತೆ ಅಂತ. ಅಂದರೆ ಟ್ಯಾಕ್ಸೇಷನ್ ಒಂದು ಕಡೆ ಕೊಡ್ತಾ ಇದ್ರೆ ನನ್ನ ಕಡೆಗೆ ಇಸ್ಕೋತಾ ಇದ್ದೀರಾ ಅನ್ನೋ ಒಂದು ಮಾತಿದೆ. ಈಗ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಅಂತೆ, ಅದೇ ರೀತಿ ಮದ್ಯದ ಟ್ಯಾಕ್ಸನ್ನು ನೀವು ಜಾಸ್ತಿ ಮಾಡೋ ಮೂಲಕ ಅಥವಾ ಕುಡುಕರಿಗೆಲ್ಲೋ ಒಂದು ಕಡೆಗೆ ಮತ್ತೆ ಅದೇ ದಾರಿನ ಅಂದರೆ ಕುಡುಕರಿಂದನೇ ಕಿತ್ಕೋತಾ ಇದ್ರಿ. ಈ ಥರ ಕೊಟ್ಟು ಕಿತ್ಕೊಳ್ಳುವಂಥ ಒಂದು ಸಂಸ್ಕೃತಿ ಅಂತ ಒಂದು ಮಾತು ಬರ್ತಾ ಇದೆ. ನೋಡಿ, ನಿಮ್ಮ ಪ್ರಕಾರ ಟ್ಯಾಕ್ಸು ಅಂದರೆ ಬರೀ ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸನ್ನು ಮಾತ್ರ ನೀವು ಟ್ಯಾಕ್ಸ್ ಅಂದ್ಕೊಂಡಿದ್ದೀರಿ. GST ಟ್ಯಾಕ್ಸ್ ಅಲ್ವಾ? GST ಇಂದ ಸರಿಯಾಗಿ ಬರಲ್ವಲ್ಲ ಕಾಲ ಕಾಲಕ್ಕೆ. ಅಲ್ಲ, ಟ್ಯಾಕ್ಸ್ GST ಟ್ಯಾಕ್ಸ್ ಹೌದಾ ಇಲ್ವಾ? ಹೌದು. ಒಬ್ಬ ಸಾಮಾನ್ಯ ಜನ ಮನುಷ್ಯ, ಒಬ್ಬ ಆಕೆ ಆಗಿರಲಿ ಆತ ಆಗಿರಲಿ, ದುಡಿಯೋ ವರ್ಗದ ಜನ ಯಾವುದು ಮುಟ್ಟಿದ್ರು ಇವತ್ತು GST ಕಟ್ಟಬೇಕು. ಅಂಗಡಿಗೆ ಹೋಗಿ ಒಂದು ಆಯಿಲ್ ಪರ್ಚೇಸ್ ಮಾಡಿದರೆ GST, ಬಟ್ಟೆ ಪರ್ಚೇಸ್ ಮಾಡಿದರೆ GST, ಪೆನ್ ಪರ್ಚೇಸ್ ಮಾಡಿದರೆ GST, ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಸಿಮೆಂಟ್ ಪರ್ಚೇಸ್ ಮಾಡಿದರೆ GST, ಸ್ಟೀಲ್ ಪರ್ಚೇಸ್ ಮಾಡಿದರೆ GST. ಅವ್ರು ಕಟ್ತಾ ಇಲ್ವಾ ಟ್ಯಾಕ್ಸು? ಹೆಜ್ಜೆ ಹೆಜ್ಜೆಗೂ ಅವ್ರ ಮೇಲೆ GST ಹಾಕಿದ್ದೀವಿ. ಇವತ್ತು ನಿಮಗೆ ಬರೀ ಕಾಣೋದು ವೆಲ್ತ್ ಟ್ಯಾಕ್ಸು, ಕುಡುಕರು ಕಟ್ಟೋ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಮಾತ್ರ ಟ್ಯಾಕ್ಸ್ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ಇವತ್ತು ಅವರೆಲ್ಲ ಕಟ್ಟೋದು ಓವರ್ ಆಲ್ ಟ್ಯಾಕ್ಸಲ್ಲಿ ಹಿಂದೆ 55% ಇದ್ದಿದ್ದು 45%ಗೆ ಇಳಿದಿದೆ. ಈ GSTಯಲ್ಲಿ ಸಾಮಾನ್ಯ ಜನ ಕಟ್ತಾರಲ್ಲ ಆ ಟ್ಯಾಕ್ಸು ಹಿಂದೆ 45% ಇದ್ದಿದ್ದು ಇವತ್ತು 55% ಆಗಿದೆ. ಇದು ಎಲ್ಲ ದೇಶಗಳಿಗೆ ತದ್ವಿರುದ್ಧ. ಎಲ್ಲ ದೇಶಗಳಲ್ಲಿ ಏನಿದೆ, ಶ್ರೀಮಂತರು ಅಂದರೆ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ ಇನ್ಕಮ್ ಟ್ಯಾಕ್ಸನ್ನು, ಅದು ಜಾಸ್ತಿ ಇರಬೇಕು. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ GST ಕಮ್ಮಿ ಇರಬೇಕು. ಈ ದೇಶದಲ್ಲಿ ಉಲ್ಟಾ ಇದೆ. ಯಾಕೆಂದರೆ ಶ್ರೀಮಂತರು ಕಟ್ಟೋ ಟ್ಯಾಕ್ಸನ್ನು ನಾವು ಕಟ್ ಮಾಡಿದ್ದೀವಿ, ಅದಕ್ಕೆ ಬದಲಾಗಿ ಜನ ಕಟ್ಟೋ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದ್ದೀವಿ. ಇದರಿಂದ ತೊಂದರೆ ಏನು ಅಂತ ನೀವು ಕೇಳ್ಬೋದು. ಒಬ್ಬ 1,00,000 ಇನ್ಕಮ್ ಇದೆ, ಇನ್ನೊಬ್ಬನಿಗೆ ತಿಂಗಳಿಗೆ 15,000 ಇನ್ಕಮ್ ಇದೆ, ಅವನು ಪೇಸ್ಟ್ ಖರೀದಿ ಮಾಡಿದರೆ ಇಬ್ಬರೂ ಒಂದೇ ಟ್ಯಾಕ್ಸ್ ಕಟ್ತಾರೆ. ಡೀಸೆಲ್ ಹಾಕಿಸ್ಕೊಂಡ್ರೆ ಇಬ್ಬರೂ ಒಂದೇ ಟ್ಯಾಕ್ಸ್ ಕಟ್ತಾರೆ. ಶ್ರೀಮಂತ ಏನು ಜಾಸ್ತಿ ಕಟ್ತಾನ, ಬಡವ ಕಮ್ಮಿ ಕಟ್ತಾನ? ಅವರಿಬ್ಬರು ಪೆನ್ ತೊಗೊಂಡ್ರೆ ಅದ್ರ ಮೇಲೆ ಒಂದೇ ಟ್ಯಾಕ್ಸ್, ಬಟ್ಟೆ ತೊಗೊಂಡ್ರೆ ಇಬ್ಬರು 12% ಟ್ಯಾಕ್ಸ್ ಕಟ್ತಾರೆ. ಆವಾಗ 15,000ದಲ್ಲಿ 2,000 ರೂಪಾಯಿ 3,000 ರೂಪಾಯಿ ಬರೀ ಟ್ಯಾಕ್ಸ್ಗೆ ಹೊಟ್ಟೋದ್ರೆ ಆತನ ಹತ್ರ ಉಳಿಯೋದೆ 12,000-13,000. ಅದೇ ಶ್ರೀಮಂತ 1,00,000 ಸಂಪಾದನೆ ಮಾಡೋರು ಅವರು ಕಟ್ತಾರೆ, ಇಲ್ಲ ಅಂತಲ್ಲ, ಇನ್ಕಮ್ ಟ್ಯಾಕ್ಸ್ 10,000 ಕಟ್ತಾರೆ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ GST 3,000 ಕಟ್ತಾರೆ. 13,000 ಕೋಟಿ ಹೋದ್ರು, 13,000 ರೂಪಾಯಿ ಹೋದ್ರು ಕೂಡ ಇನ್ನು 87,000 ರೂಪಾಯಿ ಅವ್ರ ಹತ್ರ ಉಳಿತದೆ. ಈತ ಮನೆ ಬಾಡಿಗೆ ಕಟ್ಟಕ್ಕೆ 6,000, 3,000 ಟ್ಯಾಕ್ಸು, 6,000 ಬಾಡಿಗೆ ಹೋದರೆ ಇಡೀ ಸಂಸಾರ ನಡೆಸೋಕ್ಕೆ ಉಳಿಯೋದು 7,000 ರೂಪಾಯಿ. ಹೆಂಗೆ ನಡೆಸಬೇಕು ಅವ್ರ ಜೀವನ? ಅವರು ಟ್ಯಾಕ್ಸ್ ಕಟ್ಟಬೇಕು 3,000, ಶ್ರೀಮಂತರು ಕಟ್ಟಬೇಕು. ಹಾಗಾಗಿ ಬರೀ ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು ಇವೇ ಟ್ಯಾಕ್ಸ್ ಅಲ್ಲ. ದಿನ ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ಟರೆ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಇದೆ. ಸೊ ಬಡವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಬಡವರು ಕಟ್ಟುವಂಥ ಟ್ಯಾಕ್ಸಿನ ಪ್ರಮಾಣ, ಪ್ರಪೋರ್ಷನ್ನು ಕಳೆದ 7-8 ವರ್ಷಗಳಲ್ಲಿ ದೇಶದಲ್ಲಿ ಜಾಸ್ತಿ ಆಗಿದೆ. ಶ್ರೀಮಂತರು ಕಟ್ಟುವಂಥ ಟ್ಯಾಕ್ಸ್ನ ಪ್ರಮಾಣ ಕಡಿಮೆ ಆಗಿದೆ. ಆ ಅಸಮತೋಲನವನ್ನು ಕಡಿಮೆ ಮಾಡೋದಕ್ಕೆ ನಾವು ಗ್ಯಾರಂಟಿಗಳ ಮುಖಾಂತರ ಯಾರ ಮೇಲೆ ಟ್ಯಾಕ್ಸ್ ಹೊರೆ ಜಾಸ್ತಿ ಆಗಿದೆಯಲ್ಲ 7-8 ವರ್ಷದಿಂದ ಅವ್ರು ಕಟ್ತಾ ಇರೋ ಟ್ಯಾಕ್ಸನ್ನು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಕೊನೆ ಪ್ರಶ್ನೆ, ಮುಖ್ಯಮಂತ್ರಿಗಳು ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದೀನಿ, ಇದು ನಿಮ್ಮ ವಿರೋಧಿಗಳು ಕೂಡ ಹೇಳುವಂತದ್ದು ಇವತ್ತು ಅಧಿಕಾರಕ್ಕೆ ಬರೋದಕ್ಕೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ನೀವು ಇವತ್ತು ಜನಗಳಿಗೆ ಆಕಳನ್ನ ತೋರಿಸಿರಿ ಆಕಳನ್ನ ಕೊಟ್ರಿ ನಾಳೆ ಆನೆ ಕೊಡಬೇಕಾದಂತ ಪರಿಸ್ಥಿತಿ ಬರಬಹುದು ಅದಕ್ಕೆ ಏನು ಹೇಳ್ತೀರಿ ಅಂತ ತಾವೇನು ಹೇಳ್ತೀರಿ ಈ ಒಂದು ವಾದಕ್ಕೆ ನೀವು ಬಡವರು ಯಾರು ಆನೆ ಕೇಳಲ್ಲ ಶ್ರೀಮಂತರು ಬೆರಳು ತೋರಿಸಿದ್ರೆ ಕೈ ನುಂಗುತ್ತಾರೆ ಕೈ ಕೊಟ್ರೆ ಇಡಿ ದೇಹ ನುಂಗುತ್ತಾರೆ ಅವರಿಗೆ ಕೇಳೋದು ಆನೆ ಬಡವ ಯಾರು ಆನೆ ಸಾಕಕ್ಕೂ ಆಗೋದಿಲ್ಲ ಬಡವ ನನ್ನ ಹೊಟ್ಟೆಪಾಡಿಗೆ ಒಂದಷ್ಟು ಸಹಾಯ ಮಾಡಿ ಜೀವನ ಮಾಡೋಕ್ಕೊಂದು ಉದ್ಯೋಗ ಕೊಡಿ ಅಂತ ಕೇಳ್ತಾನೆ ಬಿಟ್ರೆ ಬಡವರು ಆ ಕೆಲಸ ಮಾಡೋದಿಲ್ಲ ನೀವು ಸುಮ್ಮನೆ ಯಾವುದ್ಯಾವುದೋ ಕನಸುಗಳನ್ನು ತೋರಿಸ್ಬಿಟ್ಟು ಆಕಾಶದಲ್ಲಿ ಗಾಳಿಯಲ್ಲಿ ಸ್ಯಾಂಡ್ ಕ್ಯಾಸಲ್ ಅಂತಾರಲ್ಲ ಮರಳಿನ ಅರಮನೆಯನ್ನು ಕಟ್ಟಿಬಿಟ್ಟು ಜನಗಳಿಗೆ ಏನೇನೋ ದೇಶ ಬಲಿಷ್ಠ ಆಗಿಬಿಟ್ಟಿದೆ ಅಂತೇಳಿ ಕಟ್ಟುಕಥೆಗಳನ್ನು ತೋರಿಸಿ ಅವರ ಹೊಟ್ಟೆಗೆ ಕಲ್ಲು ಹಾಕಿ ದೇಶ ಉದ್ಧಾರ ಆಗೋದಿಲ್ಲ ಇದರಿಂದ ದೇಶ ಉದ್ಧಾರ ಆಗಬೇಕಂದ್ರೆ ಭಾರತೀಯರಿದಾರಲ್ಲ ದುಡಿಯೋ ಜನ ಅವರ ಬದುಕನ್ನು ಕಟ್ಟಿದರೆ ದೇಶ ಆಟೋಮ್ಯಾಟಿಕಲಿ ಬಲಿಷ್ಠ ಆಗುತ್ತೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಬಡವರಿಗೆ ಯಾರಿಗೂ ಕೂಡ ಆನೆ ಬೇಕಾಗಿಲ್ಲ ಅವ್ರಿಗೆ ಜೀವನ ಕಟ್ಕೊಳ್ಳೋದಕ್ಕೆ ನಾವು ಸರ್ಕಾರ ಸಹಾಯ ಮಾಡೋದು ನನ್ನ ಧರ್ಮ ಸರ್ಕಾರದ ಧರ್ಮ ಮಾನವ ಧರ್ಮ ನಾನು ಯಾರ ಜೀವನಕ್ಕೂ ಬೆಂಕಿ ಇಡ್ತಾ ಇಲ್ಲ ಸಮಾಜವನ್ನು ಒಡಿತಾ ಇಲ್ಲ ಒಡೆದು ನಾನು ಓಟ್ ತಗೋತಾ ಇಲ್ಲ ಬಡವರಿಗೆ ಸಹಾಯ ಮಾಡಿ ರಾಜಕೀಯ ಮಾಡ್ತಾ ಇದ್ದೇನೆ ಇದಕ್ಕಿಂತ ಶ್ರೇಷ್ಠವಾಗಿರೋ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೇನೆ ಈ ಜನ ಬಡತನ ಹೋಗಬೇಕು ಹೋಗಲಾಡಿಸೋದು ಕಷ್ಟ ಇದೆ ಆದರೆ ಅಲ್ಲಿವರೆಗೂ ನಾವು ಪ್ರಯತ್ನವನ್ನು ಬಿಡೋದಿಲ್ಲ.